ಸರ್. ಈ ವರ್ಷ ಆಗಿರ್ಬೋದು ಸರ್, ಒಂದು ನನ್ನ ಕಡೆ ಒಂದು 1000 ಎಕರೆ ಮೇಲೆ ಹೊಡೆದೇನೆ ಸರ್. ಈಗ ಮಿಷನ್ ಇಲ್ಲ ಅಂದ್ರೆ ಸುಮ್ಮನೆ ಬೆಂಕಿ ಹಚ್ತಾ ಇದ್ದಾರೆ ಕೆಲವು ಜನ. ಈ ಒಂದೊಂದು ಕಡೆ ಹುಲ್ಲು ಜಾಸ್ತಿ ಆಗಿರ್ತದೆ, ಮಿಷನ್ ಹೊಡೆಯಲ್ಲ, ಆ ಸುಮ್ಮನೆ ಬೆಂಕಿ ಹಚ್ಚಬೇಕದು. ಈ ಮಿಷನ್ ಇಲ್ಲದ್ರೆ ಭತ್ತ ಬೆಳೆಯೋದಿಲ್ಲ ಸರ್ ನೆಕ್ಸ್ಟ್ ಫ್ಯೂಚರಲ್ಲಿ. ಹಂಗೆ ಆಗಿಬಿಟ್ಟಿದೆ ಸರ್ ಆಲ್ರೆಡಿ. ಇದು ಭತ್ತವನ್ನು ಕಟಾವಾಗಿ ಭತ್ತ ತೆಗೆದ ನಂತರ ಈ ಭತ್ತದ ಹುಲ್ಲನ್ನು ಈ ಕಟಾವು ಮಾಡ್ತಕ್ಕಂಥ ಸಂದರ್ಭ ಇದು. ಇನ್ನೊಂದು ಏನಂತಂದರೆ, ನನಗೆ ಈ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇದ್ವಿ ಅಥವಾ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ, ಯೂಟ್ಯೂಬಲ್ಲೂ ಅಲ್ಲೂ ಎಲ್ಲ ನೋಡ್ತಾ ಇರ್ತೀವಿ, ಈ ಭತ್ತದ ಹೊರೆಯನ್ನು ಹಿಡ್ಕೊಂಡು ರಫ ರಫ ಅಂತ ಹೊಡೆಯೋದು, ಅದರಿಂದ ಭತ್ತ ತೆಗೆದು ನಂತರ ಆ ಹುಲ್ಲನ್ನು ಒಂದು ಕಡೆ ಬಣಿವಿ ಥರ ಒಟ್ಟೋದು, ಈ ರೀತಿ ಕೆಲಸಗಳಿತ್ತು. ಅದಕ್ಕೂ ಇದಕ್ಕೂ ಎಷ್ಟು ಸಾಮ್ಯತೆ ಇದೆ ಅಥವಾ ಎಷ್ಟು ವ್ಯತ್ಯಾಸ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಕ್ಕಂಥದ್ದು ಒಂದೇ ಸರ್, ಆ ಕಾಲ ಈಗ ಸಂಪೂರ್ಣ ಹೋಗಿದೆ. ಯಾಕಂದರೆ ಆ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಭತ್ತ ಬೆಳೆಯತಕ್ಕಂಥವ್ರಿಗೆ ಆ ರೀತಿ ಕೆಲಸ ಮಾಡಬೇಕು ಅಂತ ಇದ್ದರೆ ಯಾರು ಭತ್ತನೇ ಬೆಳೆಯಲ್ಲ. ಈಗ ಈ ಟ್ರ್ಯಾಕ್ಟರ್ ಈ ಒಂದು ಟ್ರ್ಯಾಕ್ಟರ್ಗೆ ಜಾಯಿಂಟ್ ಆಗಿರ್ತಕ್ಕಂಥ ಎಂಜಿನ್ಗಳಿಂದವೋ ಈ ಮಷಿನ್ಗಳು ಇರೋದ್ರಿಂದ ಅಷ್ಟೊಂದು ಭತ್ತ ಬೆಳೆಯೋದಕ್ಕೂ ಕೂಡ ಹಗುರಾಗಿದೆ, ಈಸಿ ಆಗಿದೆ. ಈ ಒಂದು ಪಕ್ಷ ನಿಮಗೆ ಈ ಮಷಿನ್ಗಳು ಇಲ್ಲ ಅಂತ ಗೊತ್ತಾದರೆ ಮುಂದಿನ ದಿನಗಳಲ್ಲಿ ಯಾರು ಭತ್ತ ಬೆಳೆಯೋ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತೇನೋ ಅನ್ನುವಷ್ಟು ಮಟ್ಟಿಗೆ ಈ ಮಷಿನ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಅಷ್ಟೊಂದು ರೈತರಿಗೆ ಅನುಕೂಲವೂ ಆಗಿದ್ದಾವೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಏನೋ ರೈತರಿಗೆ ಈ ಭತ್ತದ ಬೆಳೆ ಎಷ್ಟು ಬಂತು ಅಥವಾ ಲಾಭ ಎಷ್ಟು ಅದು ಇದಂತ ಹೋದರೆ ನಾವು ಆ ರೈತರನ್ನು ಕೂಡ ಮಾತನಾಡಿಸಿದ್ವಿ. ಏಕೆ ಹೇಗೆ ನಿಮಗೆ ಬೆಳೆ ಹೇಗೆ ಬರುತ್ತೆ, ಇದರ ಖರ್ಚು ವೆಚ್ಚ ಎಷ್ಟು, ಆನಂತರ ಇದಕ್ಕೆ ರೋಗಗಳೇನಾದರೂ ಬರುತ್ತಾ, ಹೀಗೆಲ್ಲ ಕೇಳಿದಾಗ ಖಂಡಿತ ಹೌದು ಸರ್, ಇದಕ್ಕೆ ಒಂದು ಎಕರೆಗೆ ನಾವು ಒಂದು 20-25 ಸಾವಿರ ಖರ್ಚಾಗುತ್ತೆ. ಅಂದರೆ ನಾಟಿ ಮಾಡೋದ್ರಿಂದ ಹಿಡಿದು ಅದು ನಮಗೆ ಫಲ ಸಿಗೋವರೆಗೂ ಒಂದು 20-25 ಸಾವಿರ ಒಂದು ಎಕರೆ ಖರ್ಚಾಗುತ್ತೆ. ಅಂದರೆ ಮಧ್ಯದಲ್ಲಿ ಏನಾದರೂ ಸುಳಿ ರೋಗ ಆ ಥರದ್ದು ಏನಾದರೂ ರೋಗಗಳು ಬಂದರೆ ರೈತನಿಗೆ ತುಂಬ ಹೊಡೆತ ಬೀಳುತ್ತೆ, ಲಾಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಆ ನಂತರ ಇವರು ಬೆಳೆದಿರ್ತಕ್ಕಂಥ ಬೆಳೆ ಒಂದು ಎಕರೆಗೆ 20-25 ಕ್ವಿಂಟಲ್ ಬೆಳಿತೀವಿ ನಾವು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಪ್ರತಿ ವರ್ಷ ಭತ್ತನೇ ಹಾಕೋದ ಇಲ್ಲಿ? ಪ್ರತಿ ವರ್ಷ ಭತ್ತನು. ಎಷ್ಟು ಇಳುವರಿ ಕೊಡ? ಅಷ್ಟೇ, ಎಕರೆಕ್ಕೆ 25 ಕ್ವಿಂಟಲ್. 25 ಕ್ವಿಂಟಲ್ ಎಷ್ಟಿದೆ ಮಾರ್ಕೆಟಲ್ಲಿ ರೇಟ್? ಈಗ 2600 ಐತೆ ಮಾರ್ಕೆಟ್ದಾಗ ಇದು. 1 ಕ್ವಿಂಟಲ್ 1 ಕ್ವಿಂಟಲ್ ಈಗ ಇದ್ರದ್ದು ಕೆಲಸ ಹೇಗಿರುತ್ತೆ ಸರ್ ಬೆಳಗಿಂದ ಇದಕ್ಕೆ? ರೈತರಿಗೆ ಕೆಲಸ ಟಫ್ ರೀ ಯಾವಾಗಿದ್ದರೂ. ಅಲ್ಲ, ಈಗ ಭತ್ತ ನಾಟಿ ಮಾಡೋದ್ರಿಂದ ಪ್ರಾರಂಭದಿಂದ ಏನೇನು ಕೆಲಸ ಇರುತ್ತೆ ಅಂತ? ನಟಿ ಮಾಡಿದ್ರೆ ಅದರ ಹೊಡಿಬೇಕ, ನಟಿ ಹಚ್ಚಬೇಕು, ಅದಕ್ಕೆ ದುಣಿ ಭಾಳ ಐತಿ ನಟಿಗೆ. ಇದು ಬಿತ್ತಿದ್ನಲ್ಲ ಈ ಸಲ, ಬಿತ್ತಿಗಂದ್ರೆ ಬಿತ್ತಿದ್ರಂದ್ರೆ ಅಷ್ಟು ದುಡಿಮೆ ಹತ್ತಂಗಿಲ್ಲ. ಈ ರೋಗ ಈಗ ಏನಾದ್ರು ಬರುತ್ತೆ? ಬರ್ತೈತಿ, ರೋಗ ಬರ್ತೈತಿ. ಯಾವ ರೋಗ ಬರ್ತೈತೆ ಸರ್? ಸುಳಿ ರೋಗ ಅಂತ ಬರ್ತೈತಿ, ಮೊದಲಿಗೆ ಹುಳ ಹಾಕ್ತಾವೆ, 2-3 ಸಲ ಎಣ್ಣೆ ಹೊಡಿಯೇಬೇಕು ಬತ್ತಕ್ಕಾದ್ರೆ. ಈಗ ಹಾಗೆಲ್ಲ ಅಂದಾಜಿಸಿ ನೋಡಿದಾಗ ಈ ಟ್ರ್ಯಾಕ್ಟರ್ ಬಾಡಿಗೆ ಆಗಿರ್ಬೋದು, ಕಟಾವು ಮಾಡಿಸೋಂಥ ಕೂಲಿ ಆಗಿರ್ಬೋದು, ಇವ್ರು ತಂದಿರತಕ್ಕಂಥ ಬೀಜ ಗೊಬ್ಬರದ ಖರ್ಚು, ಎಣ್ಣೆ ಹೊಡಿಬೇಕು ಆ ಎಣ್ಣೆ ಖರ್ಚು, ಇವೆಲ್ಲವನ್ನು ಲೆಕ್ಕ ಹಾಕಿದಾಗ ರೈತನಿಗೇನು ಹೆಚ್ಚು ಉಳಿಯಲ್ಲ ರೀ. ಕಡಿಮೆ ಅಂತಂದರೆ ನಿಮಗೆ 1 ಎಕರೆಗೆ 15,000-20,000 ಉಳಿಬೇಕಾದ್ರೆ ಹೆಚ್ಚು ಅನ್ನೋದನ್ನು ಇಲ್ಲಿ ಭತ್ತವನ್ನು ಬೆಳೆದಿರ್ತಕ್ಕಂಥ ರೈತರೇ ಮಾತನಾಡಿದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನೋಡಿದ್ರೆ ಈ ಭತ್ತಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಸಮನಾದಂತಹ ಬೆಲೆ ಈ ಭತ್ತದ ಹುಲ್ಲಿಗೂ ಇದೆ ಅಂತಂದರೆ ನೀವು ನಂಬಲೇಬೇಕು. ಯಾಕಂದರೆ ಈಗ ನೀವು ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಈ ಭತ್ತದ ಪೆಂಡಿ, ಈ ಹುಲ್ಲಿನ ಪೆಂಡಿಗಳನ್ನು ಏನು ಮಾಡ್ತಾ ಇದ್ದಾರೋ ಆ ಹುಲ್ಲಿನ ಪೆಂಡಿಗಳು ಈ ರೈತರು ಇನ್ನೂ ಈ ಟ್ರ್ಯಾಕ್ಟರು ಹೊಡಿತಾ ಇದೆ, ಪೆಂಡಿ ಕಟ್ತಾ ಇದೆ ಅಂತ ಅಂದಾಗ ಜಮೀನುಗಳಿಗೆ ಬರ್ತಾರೆ. ಜಮೀನುಗಳಿಗೆ ಬಂದು ಒಂದಷ್ಟು ನಮಗೆ ಇಂತಿಷ್ಟು ಪೆಂಡಿಗಳು ಬೇಕು, ಇಂತಿಷ್ಟು ನಮಗೆ ಬೇಕು, ಇಂತಿಷ್ಟು ನಮಗೆ ಬೇಕು ಅಂತಂದು ಹೇಳಿ ಕೇಳ್ತಾರೆ ಹೋಗ್ತಾರೆ. ಇವು ಯಾಕೆ, ಇದರ ಉಪಯೋಗ ಏನೇನು ಅಂತ ನಾವು ಇದೇ ರೈತರನ್ನು ಕೇಳಿದ್ವಿ ಅಥವಾ ಆ ಏಜೆಂಟ್ರನ್ನು ಕೇಳಿದ್ವಿ. ಅವ್ರು ಹೇಳ್ತಕ್ಕಂಥದ್ದು ಈ ಮಷಿನ್ ಬಂದು ಏನು ಹೊಸದಾಗಿನ ಅಥವಾ? ಇಲ್ಲ ಸರ್, ನಾ ಈ ತರ್ಸಕತ್ತೀವಿ ಒಂದು 10 ವರ್ಷ ಆಯ್ತು. 10 ವರ್ಷ ಈ ಹುಲ್ಲು ಬೆಳೆದ್ರೆ ಮಾತ್ರ ಈಗ ಬಂದು ಒಂದು 5 ವರ್ಷ ಆಯ್ತು ಸರ್.
ಇದು ಎಲ್ಲ ಕಡೆ ಸರೌಂಡಿಂಗ್ ಇದೆಯಾ ಸರ್? ಇಡೀ ಕರ್ನಾಟಕ ಫುಲ್ ಇದೆ ಸರ್, ಕರ್ನಾಟಕ ಇದೆ, ತಮಿಳ್ನಾಡು ಎಲ್ಲ ಕಡೆ ಇದೆ, ಸೌತ್ ಇಂಡಿಯಾ. ಮೊದಲಿನ ಭತ್ತ ನಾವು ಎಲ್ಲ ಈ ಟಿವಿಗಳಲ್ಲಿ ಸಿನಿಮಾದಲ್ಲೆಲ್ಲ ನೋಡಿದೆ, ಹಿಂಗೆ ತಗೊಂಡು ಹಿಂಗೆ ಹೊಡಿತಾ ಇತ್ತು. ಹೌದು, ಆ ಥರ ಇತ್ತು. ಅವ್ರದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅನ್ಸುತ್ತೆ? ಭಾಳ ಭಯಂಕರ ಡಿಫ್ರೆನ್ಸ್ ಸರ್ ಇದು. ಅಕಸ್ಮಾತ್ ಇವ ಈ ಭತ್ತ ಕಟಿಂಗ್ ಮಾಡಿ ರೈತರೇ ಕಟಿಂಗ್ ಮಾಡಿ ಬಣಿವೆ ಹಾಕಿ ತುಳಸಿ ಅದು ಮಾಡಿದರೆ ಅವ್ರಿಗೆ 1 ರೂಪಾಯಿ ಪ್ರಾಫಿಟ್ ಇಲ್ಲ ಸರ್ ಅವರು. ಈಗ ಮಿಷನ್ ಇಲ್ಲ ಅಂದರೆ ಸುಮ್ಮನೆ ಬೆಂಕಿ ಹಚ್ತಾ ಇದ್ದಾರೆ ಕೆಲವು ಜನ. ಮಿಷನ್ ಇಲ್ಲದೆ ಇದ್ದಾರೆ ಸರ್, ಕೊಯ್ಲಿಕ್ಕೆ ಆಗೋದಿಲ್ಲ, ಅದು ಕೊಯ್ಲಿಕ್ಕೆ ಬರೋದಿಲ್ಲ, ಲೇಬರ್ ಸಿಗ್ತಾ ಇಲ್ಲ. ಕಂಪಲ್ಸರಿ ಮಿಷನ್ ಮೇಲೆ ಡಿಪೆಂಡ್ ಇದ್ದಾರೆ, ಲೇಬರ್ ಸಿಗ್ತಾ ಇಲ್ಲ ಸರ್. ಈ ಒಂದೊಂದು ಕಡೆ ಹುಲ್ಲು ಜಾಸ್ತಿ ಆಗಿರ್ತದೆ, ಮಿಷನ್ ಹೊಡೆಯಲ್ಲ, ಅದು ಸುಮ್ಮನೆ ಬೆಂಕಿ ಹಚ್ಚಬೇಕು. ಅದು ಈ ಮಿಷನ್ ಇರದೆ 99% ಜನರಿಗೆ ಅನುಕೂಲ. ಈ ಮಿಷನ್ ಇಲ್ಲದರೆ ಭತ್ತ ಬೆಳೆಯೋದಿಲ್ಲ ಸರ್ ನೆಕ್ಸ್ಟ್ ಫ್ಯೂಚರಲ್ಲಿ. ಹಂಗೆ ಆಗಿಬಿಟ್ಟಿದೆ ಸರ್ ಆಲ್ರೆಡಿ. ಈಗ ಎಲ್ಲ ಮಿಷನ್ ಮೇಲೆ ಡಿಪೆಂಡ್ ಸರ್ ಎಲ್ಲ. ಈಗ ಟ್ರ್ಯಾಕ್ಟರ್ ಆಗಿರ್ಬೋದು, ಎ ಟು ಜೆಡ್ ಎಲ್ಲ ಸರ್, ಎ ಟು ಬೆಲ್ಲ ನಮ್ಮ ಮಿಷನ್ ಮೇಲೆ ಡಿಪೆಂಡ್ ಇದೆ. ನಮ್ದು ಬಿಸ್ನೆಸ್ ಬೇರೆ ಇದೆ ಸರ್, ನಾವು ಜಸ್ಟ್ ಈಗ ಒಂದು 1 ಮಂತ್ ಮಾತ್ರ ಏಜೆನ್ಸಿ ಇದು. ಇಲ್ಲ ಸರ್, ಇದು ಒನ್ಲಿ ಹುಲ್ ಕಟ್ಟೋದು, ಇದು ಈ ಮಿಷನ್ ಹುಲ್ ಕಟ್ಟೋದು, ಮತ್ತು ಗೊಂಜಾಳ ಭತ್ತ ಕಟಿಂಗ್ ಮಾಡೋದು ಬೇರೆ ಮಿಷನ್. ಗೊಂಜಾಳ ಇದು ಹುಲ್ ಅಷ್ಟೇ ಕಟಿಂಗ್ ಮಾಡೋದು, ಹುಲ್ ಅಷ್ಟೇ ಬ್ಯಾಲರ್ ಮಾಡೋದು. ಇದು ಈ ಶುಂಠಿ ಬೆಳೆಗೆ ಇದು ಆ ಒಂದು ಮೇಲೆ ಹೊದಿಕೆಯಾಗಿ ಈ ಭತ್ತದ ಹುಲ್ಲನ್ನು ಹೊದಿಕೆಯಾಗಿ ಹೊಚ್ಚಬೇಕಾಗುತ್ತೆ. ಶುಂಠಿ ಬೆಳೆಗೆ ತುಂಬ ಅತ್ಯವಶ್ಯಕ ಇದು, ಹಾಗಾಗಿ ಶುಂಠಿ ಬೆಳೆಗೆ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಕೆಲವರು ಈ ದನಗಳಿಗೂ ಬೇಕು, ಮೇವು ಬೇಕಲ್ವ ಸರ್, ಮೇವು ಅಂತಂದೇಳಿ ತಗೊಂಡು ಹೋಗಲೇಬೇಕಾಗುತ್ತೆ, ಮೇವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ನೀವು ಈಗ ನೋಡಿದ್ರೆ ಈ ದನಗಳಿಗೂ ಹೆಚ್ಚಾನೆಚ್ಚಬೇಕು, ಶುಂಠಿ ಬೆಳೆಗೂ ಬೇಕಾಗುತ್ತೆ, ತುಂಬ ಉಪಯೋಗ ಇದೆ. ನಿಮಗೆ ಉಪಯೋಗ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಅಭಾವ ಕೂಡ ಆಗುತ್ತೆ. ಹೆಂಗೆ ಅಂದರೆ, ಈಗ ಇಲ್ಲಿ ಬಂದಂಥ ರೈತರು ಯಾಕೆ ನೇರವಾಗಿ ಟ್ರ್ಯಾಕ್ಟರ್ ಪೆಂಡಿ ಕಟ್ತಾ ಇದೆ ಅಂದಾಗ ಇಲ್ಲಿ ಬರ್ತಾರಂದರೆ ಇದನ್ನು ಕೊಡೋರ ಸಂಖ್ಯೆನೂ ಕೂಡ ಕಡಿಮೆ. ಯಾಕಂದರೆ ಬೇರೆ ಬೇರೆಯವರು ಕೇಳಿರ್ತಾರೆ, ಅಥವಾ ಅವ್ರಿಗೆ ಅವ್ರ ಮನೆಗೆ ಬೇಕಾಗಿರುತ್ತೆ, ಅವ್ರ ದನಕರುಗಳಿಗೆ ಬೇಕಾಗಿರುತ್ತೆ, ಅವ್ರು ಏನೋ ಇನ್ನೊಂದು ಮಾಡ್ಕೊಂಡಿರ್ತಾರೆ, ಅದಕ್ಕೆಲ್ಲ ಬೇಕಾಗಿರುತ್ತೆ. ಹಾಗಾಗಿ ಇದು ಸಿಗೋದು ಕಡಿಮೆ ಆದಾಗ ರೈತರು ನೇರವಾಗಿ ಇಲ್ಲಿಗೆ ಬರ್ತಾರೆ, ಅಥವಾ ಶುಂಠಿ ಬೆಳೆಗಾರರು ತೋಟ ಮಾಡ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಇದರ ಬೆಲೆ ಒಂದು ಎಷ್ಟೇ ಇದ್ರೂ ಕೂಡ ಬಂದು ತೆಗೆದುಕೊಂಡು ಹೋಗ್ತಾರೆ. ಒಂದು ಪೆಂಡಿಗೆ ನಿಮಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಮಾರ್ಕೆಟಲ್ಲಿ. ಮಾರುಕಟ್ಟೆಯಲ್ಲಿ ನಿಮಗೆ ಈ ಒಂದು ಹುಲ್ಲಿನ ಪೆಂಡಿ ಏನಿದೆಯೋ, ಈ ಹುಲ್ಲಿನ ಪೆಂಡಿಗೆ 200 ರೂಪಾಯಿ ಚಾರ್ಜ್ ಅಂತೆ. ಈ ರೀತಿಯಾಗಿ ಅಲ್ಲಿ ತೆಗೆದುಕೊಳ್ಳೋದೆ ಇಲ್ಲೇ ಬಂದು ಸ್ಪಾಟಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ಪಕ್ಷದಲ್ಲಿ ಈ ಮಷಿನ್ಗಳು ಏನಾದರೂ ಕೈ ಕೊಟ್ಟರೆ ಅಥವಾ ಏನಾದರೂ ರಿಪೇರಿ ಬಂದರೆ ಇಲ್ಲಿ ಏಜೆಂಟ್ರಿಗೂ ಲಾಸ್ ಆಗುತ್ತಾ, ಅಥವಾ ಅಲ್ಲಿ ಕಳಿಸಿರ್ತಕ್ಕಂಥ ಕಂಪನಿಯವ್ರಿಗೆ ಏನಾದರೂ ಲಾಸ್ ಆಗುತ್ತಾ ಅಂತ ನಾವು ಕೇಳಿದಾಗ, ಖಂಡಿತ ಏನಂತಂದರೆ ಈ ಟ್ರ್ಯಾಕ್ಟ್ರ್ಗಳನ್ನು ಏನು ಓಡಿಸ್ತಾ ಇದ್ದಾರಲ್ವ ಈಗ ಈ ಮಷಿನ್ಗಳನ್ನು ತೆಗೆದುಕೊಂಡು ಬಂದಂಥವ್ರು, ಈ ಟ್ರ್ಯಾಕ್ಟ್ರ್ಗಳನ್ನು ಓಡಿಸ್ತಕ್ಕಂಥ ಡ್ರೈವರ್ಗಳು ಇಲ್ಲಿಯವರಲ್ಲ, ಇವರು ಕೂಡ ತಮಿಳ್ನಾಡಿನಿಂದ ಬಂದಂಥವ್ರೆ. ತಮಿಳ್ನಾಡಿನಿಂದ ಬಂದಂಥ ಇವರೇನಿದ್ದಾರೋ, ಇವರು ಟ್ರ್ಯಾಕ್ಟ್ರ್ ಓಡಿಸೋದ್ರ ಜೊತೆಗೆ ಈ ಮಷಿನ್ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಏನಾದರೂ ರಿಪೇರಿ ಬಂದರೆ ಅದನ್ನು ತತ್ಕ್ಷಣಕ್ಕೆ ತಾವೇ ರಿಪೇರಿ ಮಾಡುವಂಥ ಎಲ್ಲವನ್ನು ಕಲ್ತಿರ್ತಾರೆ. ಹಾಗಾಗಿ ಇವರಿಗೆ ಒಂದು ಏನು ಹೆಚ್ಚು ಸಮಸ್ಯೆ ಆಗೋದಿಲ್ಲ. ಅಥವಾ ಏನಾದರೂ ಒಂದು ಮಷಿನ್ ಕೈ ಕೊಡೋ ನಿಟ್ಟಿನಲ್ಲಿ ದೊಡ್ಡ ಸಮಸ್ಯೆ ಆದರೆ ಅದನ್ನು ಅವರ ಕಂಪನಿಗೆ ತಮಿಳ್ನಾಡಿಗೆ ಕಾಲ್ ಮಾಡಿಕೊಂಡು ಹೀಗೀಗಾಗಿದೆ, ಈ ಥರದ ಮಟೀರಿಯಲ್ ಬೇಕು ತಂದರೆ ನಾವು ಅದನ್ನು ಸರಿಪಡಿಸ್ಕೊಂಡು ಇದು ಮಾಡ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅದನ್ನು ಅಲ್ಲಿಂದ ಅವರು ಕಳಿಸ್ತಾರೆ, ಅದನ್ನು ಬಸ್ಸಿಗೆ ತರಿಸ್ಕೋತಾರೋ ಅಥವಾ ಮತ್ತೊಂದಕ್ಕೆ ಹಿಂಗೆ ತರಿಸ್ಕೊಂಡು ಆ ಮಟೀರಿಯಲ್ ಬಂದ ನಂತರ ಅದನ್ನು ಸರಿಪಡಿಸ್ಕೋತಾರೆ. ಸರಿಪಡಿಸ್ಕೊಂಡು ಮತ್ತೆ ಏನಂತೆ ಈ ಒಂದು ಮಷೀನನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಅಷ್ಟೊಂದು ಸಲೀಸ್ ಕೂಡ ಹೌದು. ಇಲ್ಲಿ ಒಂದು ಸೀಸನ್ನು ಈ ಮುಂಡಗೋಡ ಸುತ್ತಮುತ್ತ ಒಂದು ಸೀಸನಲ್ಲಿ ಕಡಿಮೆ ಅಂದರೂ 5,000 ಎಕರೆ ಈ ಮಷೀನ್ಗಳಿಂದನೇ ಕೆಲಸ ಇರುತ್ತೆ. 5,000 ಎಕರೆಗೆ ಈ ಮಷೀನ್ಗಳಿಂದನೇ ಕೆಲಸ ಇರುತ್ತಂತೆ. ಇದಾದ ನಂತರ ಶಿಕಾರಿಪುರ, ಶಿವಮೊಗ್ಗ ಈ ಕಡೆಗೆ ಹೋಗ್ತವೆ ಸರ್. ಅದರ ನಂತರ ಇದು ವರ್ಷದಲ್ಲಿ 1-6 ತಿಂಗಳು ಈ ಕಡೆ ಭಾಗಕ್ಕೆ ಬರ್ತವೆ, ಮತ್ತೆ 1-6 ತಿಂಗಳು ಅಲ್ಲೇ ಇರ್ತವೆ. ನಮಗೆ ಪ್ರತಿ ಸೀಸನ್ನಿಗೆ ನಾವು ಈ ರೀತಿ ಕರೆಸ್ಕೊಳ್ತೀವಿ ಅನ್ನೋದನ್ನು ಏಜೆಂಟ್ರು ಕೂಡ ಮಾತನಾಡಿದ್ರು. ಇನ್ನೊಂದು ವಿಚಾರ ಏನಂತಂದರೆ, ಈ ಮಷಿನ್ಗಳು ಇಲ್ಲ ಅಂತ ಹೇಳಿ ಸಿಕ್ಕಿಲ್ಲ ಅನ್ನೋ ಇದಕ್ಕೆ ಇದನ್ನು ಕೊಯ್ಸೋಕ್ಕಾಗಲ್ಲ, ಅಥವಾ ಆಳುಗಳು ಸಿಗಲ್ಲ, ಅಥವಾ ಕೆಲಸಗಾರ ಸಿಗಲ್ಲ ಅಂತೇಳಿ ಎಷ್ಟೋ ಜನ ಬೆಂಕಿ ಹಚ್ಚಿದ್ದನ್ನು ನಾವು ನೋಡಿದ್ದೀವಿ ಸರ್. ಭತ್ತದ ಹುಲ್ಲನ್ನು ಕೊಯ್ಯೋಕ್ಕಾಗದೆ ಅಥವಾ ಇದಕ್ಕೆ ಆ ಕೆಲಸ ಮಾಡ್ತಕ್ಕಂಥವ್ರು ಸಿಗದೆ ನಾವು ಈ ರೀತಿಯೂ ಮಾಡಿದ್ದೀವಿ ಅನ್ನೋದನ್ನು ಅವರು ಹೇಳಿದ್ದನ್ನು ನಾವು ಕೇಳಿದ್ದೆವು. ಅಂದರೆ ಇದರಿಂದ ಏನಪ್ಪ ಅಂತಂದರೆ ತಿಳ್ಕೊಳ್ಬೇಕಾಗಿರೋದು, ತುಂಬ ಉಪಯೋಗಕಾರಿಯಾಗಿದೆ ಈ ಮಷಿನ್ಗಳು ಅನ್ನೋದನ್ನು ನೋಡಬೇಕಾಗುತ್ತೆ ನಾವು. ಅಷ್ಟೊಂದು ಮಟ್ಟದಲ್ಲಿ ಈ ಮಷಿನ್ಗಳು ಉಪಯೋಗ ಆಗಿದ್ದು ರೈತರಿಗೂ ಕೂಡ ತುಂಬ ಉಪಯೋಗ ಇದೆ. ಇನ್ನೂ ಒಂದು ನಿಟ್ಟಿನಲ್ಲಿ ರೈತರಿಗೆ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ಬೋದು ಆಳಿಗಿಂತ, ಆದರೆ ಕೆಲಸ ಮಾತ್ರ ತುಂಬ ಸ್ಪೀಡಾಗಿರುತ್ತೆ. 20-25 ಜನ ಮಾಡೋ ಕೆಲಸನ ಈ ಒಂದು
ಮಷಿನ್ ಮಾಡುತ್ತೆ ಅಂದರೆ ತುಂಬ ಸ್ಪೀಡ್ ಕೆಲಸನೇ ಅಂತ ಹೇಳ್ಬೋದು ನಾವು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ನಮ್ಮ ಟಿ ವಿ ಹವೇರಿಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ರೀತಿಯ ಎಪಿಸೋಡ್ಗಳು ನಿಮಗೆ ಮತ್ತಷ್ಟು ಸಿಗ್ತವೆ, ಅಥವಾ ನಮ್ಮ ಸುತ್ತಮುತ್ತ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಸುತ್ತಮುತ್ತ ಈ ರೀತಿಯ ವಿಶೇಷವಾದಂತಹ ಏನಾದರೂ ಸುದ್ದಿಗಳಿದ್ದರೆ ನಮಗೆ ಕಮೆಂಟ್ ಮಾಡಿ.